ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಿತಿನ್ ಗಡ್ಕರಿ. ಮೈಸೂರು ರಸ್ತೆಯಲ್ಲಿ ನಿತಿನ್ ಗಡ್ಕರಿ ಟೆಸ್ಟ್ ಡ್ರೈವ್ ಅನ್ನು ನಡೆಸುತ್ತಾರೆ. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರ ಆಗಮನಕ್ಕೆ ಮೈಸೂರು ರಸ್ತೆ ಸಿದ್ಧವಾಗ್ತಾ ಇದೆ. ಹೆದ್ದಾರಿ ಮೇಲೆ ಹೆಲಿಕಾಪ್ಟರ್ ಅನ್ನು ಇಳಿಸಿ ವೀಕ್ಷಣೆಯನ್ನು ಮಾಡ್ತಾರೆ. ಕಾರ್ನಲ್ಲಿ ಸುಮಾರು 20 ಕಿಲೋಮೀಟರ್ ಅವರೇ ಕ್ರಮಿಸ್ತಾರೆ. ಟೆಸ್ಟ್ ಡ್ರೈವ್ ಅನ್ನು ಮಾಡ್ತಾರೆ ನಿತಿನ್ ಗಡ್ಕರಿ ಅವರು. ವೈಮಾನಿಕ ಸಮೀಕ್ಷೆಯ ಜೊತೆಗೆ ಟೆಸ್ಟ್ ಡ್ರೈವ್ ಅನ್ನು ಸಹ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಚಿವರು ಸಾಥನ ನೀಡ್ತಾ ಇದ್ದಾರೆ. ನಾಳೆ ಬೆಂಗಳೂರಿಗೆ ನಿತಿನ್ ಗಡ್ಕರಿ ಅವರು ಬರುವಂಥದ್ದು. ಕೇಂದ್ರ ಹೆದ್ದಾರಿ ಸಚಿವರು ನಿತಿನ್ ಗಡ್ಕರಿ ಅವರು ನಾಳೆ ಬರ್ತಾರೆ. ಹೆಲಿಕಾಪ್ಟರ್ನಲ್ಲಿ ಫಸ್ಟು ವೀಕ್ಷಣೆಯನ್ನು ಮಾಡ್ತಾರೆ. ಅದಾದ ನಂತರ ರಸ್ತೆ ಮೇಲೆ ಕಾರ್ನಲ್ಲಿ ಸುಮಾರು 20 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ಅನ್ನು ಮಾಡ್ತಾರೆ. ಆ ಒಂದು ಹೆದ್ದಾರಿ ಎಷ್ಟರ ಮಟ್ಟಿಗೆ ಫಿಟ್ ಆಗಿದೆ ಅನ್ನೋದನ್ನು ಸ್ವತಃ ಅವರೇ ಅವಲೋಕನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಚಿವರು ಸಾಥನ್ನು ಕೊಡ್ತಾರೆ. ರಾಮನಗರ ತಾಲೂಕಿನ ಕೆಂಪೇಗೌಡನ ದೊಡ್ಡಿಯಲ್ಲಿ ಹೆಲಿಪ್ಯಾಡ್ ಅನ್ನು ಇದಕ್ಕೋಸ್ಕರ ನಿರ್ಮಾಣ ಮಾಡಲಾಗಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಸ್ವತಃ ಸಚಿವರೇ ವೀಕ್ಷಣೆ ಮಾಡ್ತಾರೆ. ಮೊದಲ ಹಂತದಲ್ಲಿ ಕೆಂಗೇರಿ ನಿಡಘಟ್ಟ ಹೆದ್ದಾರಿ ಕಾಮಗಾರಿ ಪೂರ್ಣವಾಗಿದೆ. ಎರಡನೇ ಹಂತದಲ್ಲಿ ನಿಡಘಟ್ಟ ಮೈಸೂರಿನವರೆಗೆ ಕಾಮಗಾರಿ ಈಗ ನಡೀತಾ ಇದೆ. ಮಾರ್ಚ್ ಮೊದಲ ವಾರ ಹೆದ್ದಾರಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಸತತ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಮೈಸೂರು ಎಕ್ಸ್ಪ್ರೆಸ್ ವೇ ಏನಿತ್ತಲ್ಲ ಅದು ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿತ್ತು. ನೀರೆಲ್ಲ ತುಂಬಿಕೊಂಡಿತ್ತಲ್ಲ, ಆಗ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಯಿತು. ಏನ್ರಿ ನಡೆದ ಆಗಿದೆ ಕಾಮಗಾರಿ, ಏನು ಮಾಡ್ತಾ ಇದ್ದೀರಾ, ಇದು ಇದೇನಾ ಕಾಮಗಾರಿ, ಈ ರೀತಿಯಾದಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ವಾಹನಗಳ ವೇಗಕ್ಕೆ ಮಿತಿ ಇಲ್ಲದೆ ಕೆಲವೆಡೆ ಅಪಘಾತಗಳು ಸಹ ನಡೆದಿದ್ವು. ಈ ಕಾರಣದಿಂದಾಗಿಯೇ ನಿತಿನ್ ಗಡ್ಕರಿಯವರು ಖುದ್ದು ಅವರೇ ಬಂದು ಹೆದ್ದಾರಿ ಯಾವ ರೀತಿಯಾಗಿದೆ, ಸಮರ್ಪಕವಾಗಿ ಕಾಮಗಾರಿ ನಡೆದಿದೆಯಾ, ವೈಜ್ಞಾನಿಕವಾಗಿ ಕಾಮಗಾರಿ ನಡೆದಿದೆಯಾ, ಎಲ್ಲಾದರೂ ಲೋಪದೋಷಗಳಿದ್ದಾವ, ಎಲ್ಲವನ್ನ ಟೆಸ್ಟ್ ಡ್ರೈವ್ ಮಾಡ್ತಾರೆ. ಸುಮಾರು 20 ಕಿಲೋಮೀಟರ್ ಅವರೇ ಕಾರಿನಲ್ಲಿ ರಸ್ತೆಯಲ್ಲಿ ಕ್ರಮಿಸುವ ಮೂಲಕ ಜನಸಾಮಾನ್ಯರ ಒಂದು ಅನುಭವವನ್ನು ಅವರೇ ಪಡ್ಕೊಳ್ತಾರೆ. ಮೊದಲು ಹೆಲಿಕಾಪ್ಟರ್ನಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾರೆ. ಅದಾದ ನಂತರ ರಸ್ತೆಗೆ ಇಳಿದು ಈ ಒಂದು ಹೆದ್ದಾರಿಗೆ ಇಳಿದು 20 ಕಿಲೋಮೀಟರ್ಗಳ ಅಂತರದವರೆಗೆ ಕಾರ್ನಲ್ಲಿ ಅವರೇ ಕ್ರಮಿಸುವ ಮೂಲಕ ಅಲ್ಲಿ ಯಾವ ರೀತಿಯಾಗಿ ಕಾಮಗಾರಿ ಆಗಿದೆ ಅನ್ನೋದನ್ನು ಅರ್ಥಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದಿಯಾಗಿ ನಾಯಕರೆಲ್ಲರೂ ಸಹ ಸಾಥನ್ನು ಕೊಡ್ತಾರೆ.